जो बेलगाम में हादसा हो गई है, जिधर के MEVS जो एक संगठन के लोगों ने हमारे देश प्रेमी, ये देश के लिए, ये देश का स्वतंत्र के लिए अपने प्राण त्याग करने वाले महाक्रांतिवीर संगोली रायण्णा, जिनका प्रतिमा, उस प्रतिमा को जो लोगों ने जख्म करके बहुत बड़ा अन्याय किया, जैसे कि ये देश में स्वतंत्र के लिए अनेक ऐसे कई महान महान लोगों ने अपने प्राण त्याग देकर हमको स्वतंत्र दिलाई, ऐसी महान व्यक्ति के जो प्रतिमा को धक्का पहुंचाना ये कोई अच्छी बात नहीं है। ये जो कर्नाटक में ऐसा ये जो इल्ज़ाम कर रही है, ये जो MEVS संगठन है, ये संगठन इसको कर्नाटक सरकार इमीडिएट इसको बैन करना चाहिए। ये कर्नाटक में आतंकवाद फैला रही है, यहाँ पर लोगों की जो चैन छीन रही है, और जो हमारे राज्य के ध्वज है उसको आग लगा के जला के राजद्रोह किया ये लोगों ने। ऐसे लोगों को इमीडिएट कर्नाटक राज्य से गड़ी पार करना चाहिए, ऐसा हादसा कभी नहीं होना चाहिए। इसलिए हम लोगों ने कर्नाटक हिंदू जाति का वकूट, कर्नाटक कोली कब्बली का समाज, कर्नाटक दलित समाज के ऐसे तीनों संगठन जो लोग हमने मिलके 22 तारीख को गुलबर्गा में ये जो हादसा हो गया है इसको खंडन करते हुए हम लोगों ने एक प्रतिभटना रैली करके सरकार को हम मनवी पत्र दे रही है, ये संगठन बैन करना चाहिए, ये लोगों को गड़ी पार करना चाहिए, ये लोगों को देशद्रोह के केस दाखिल करना चाहिए बोल के हम लोगों ने जो 22 तारीख को स्ट्राइक है वो स्ट्राइक में तमाम लोग, वो स्ट्राइक में आप सब लोगों आप तरफ से हम विनंती कर रही है। ऐसा बोल के मेरा नाम लच्छप्पा जमादार, अखिल कर्नाटक कोली कब्बली का समाज। कहाँ पे करे स्ट्राइक? स्ट्राइक जो गुलबर्गा तिम्मापुर सर्कल से जिलाधिकारी जो DC ऑफिस तक वहाँ से रैली निकलती है, वहाँ से हम लोग DC के थ्रू से मेमोरेंडम दे रही है। हाँ, वो 11 बजे ಬೆಳಗಾವಿಯಲ್ಲಿ ಮೊನ್ನೆ ದಿವಸ ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಧ್ವಂಸ ಮಾಡಿದ್ದನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ, ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲಿಗ ಬುಡಕಟ್ಟು ಸುಧಾರಣಾ ಸಮಿತಿ ಮತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ಆಯೋಜನೆ ಮಾಡಲಾಗಿದೆ. ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಾರತ ಸ್ವಾತಂತ್ರ್ಯಕ್ಕಾಗಿ ತನ್ನ ಪ್ರಾಣವನ್ನೇ ಬಲಿದಾನ ಮಾಡಿರ್ತಕ್ಕಂಥ ವೀರ ಪುರುಷ, ಇಂಥ ಮಹಾನ್ ವ್ಯಕ್ತಿಯ ಮೂರ್ತಿಯನ್ನು ಏನು ಮಹಾರಾಷ್ಟ್ರದ MEVS ಪುಂಡ್ರು ದೇಶದ್ರೋಹಿಗಳು ಈ ರೀತಿಯಾಗಿ ಅವರ ಮೂರ್ತಿಯನ್ನು ಧ್ವಂಸ ಮಾಡಿದ್ದನ್ನು ಖಂಡಿಸಿ ಮತ್ತು ಕರ್ನಾಟಕ ರಾಜ್ಯ ಶಾಂತಿಪ್ರಿಯ ರಾಜ್ಯ, ಕನ್ನಡ ನಾಡು ನುಡಿ ಜಲ ಮತ್ತು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ರಾಜ್ಯದ ಧ್ವಜವನ್ನು ಅವರು ಧ್ವಂಸ ಮಾಡಿದ್ದಾರೆ, ಸುಟ್ಟು ಹಾಕಿದ್ದಾರೆ, ಅದನ್ನು ಖಂಡಿಸಿ ಮತ್ತು ಕಾರ್ಯನಿರತ ಪೊಲೀಸರು ಏನು ಕೆಲಸ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಅವರ ಮೇಲೆ ಕಲ್ಲೆಸೆದಿದ್ದಾರೆ, ಪೊಲೀಸ್ ವಾಹನಕ್ಕೆ ಬೆಂಕಿ ಹಚ್ಚಿದ್ದಾರೆ, ಇವೆಲ್ಲವೂ ಸಹಿತ ರಾಜದ್ರೋಹದ ಆಧಾರದ ಮೇಲೆ ಅವರನ್ನು ಗಡಿಪಾರು ಮಾಡಬೇಕು. ಏನು ಇವತ್ತಿನ ದಿವಸ ನಾವು ಡೆಮೋಕ್ರಸಿಯಲ್ಲಿ ಇದ್ದೀವಿ ಏನು ಮತ್ತು ರಾಜಪ್ರಭುತ್ವದಲ್ಲಿ ಇದ್ದೀವಿ ಗೊತ್ತಾಗ್ತಾ ಇಲ್ಲ. ಈ ಕೂಡಲೇ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ SR ಬೊಮ್ಮಾಯಿ ಸಾಹೇಬರು ಈ ಕೂಡಲೇ ಏನು MEVS ಸಂಘಟನೆ ಇದೆ ಅದನ್ನು ಕೂಡಲೇ ಬ್ಯಾನ್ ಮಾಡಬೇಕು ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನಿಗೆ ಗೌರವ ಕೊಡಬೇಕು ಅಂತೇಳಿ ಅಂತಾದರೆ
ಬೆಳಗಾವಿಯ ಸುವರ್ಣಸೌಧದ ಎದುರುಗಡೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳ್ತಾ ನಾವು 22ನೇ ತಾರೀಕು ಬುಧವಾರ ದಿವಸ ಬೆಳಗ್ಗೆ 11 ಗಂಟೆಗೆ ತಿಮ್ಮಾಪುರ ಸರ್ಕಲ್ನಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಬಂದು ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಕಲಬುರಗಿ ಜಿಲ್ಲೆಯ ಎಲ್ಲ ಸಮಾಜದ ಬಂಧುಗಳು ರಾಯಣ್ಣನ ಅಭಿಮಾನಿಗಳು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಪ್ರತಿಭಟನಾ ಮೆರವಣಿಗೆ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಾನು ಮಾಂತೇಶ್ ಎಸ್ ಕೌಲ್ಗಿ, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ.